नमस्ते वासवी साहित्य कला वेदिके अर्पिसुव कन्नड बल्लवरु ओदले बेकाद पुस्तकद परिचयात्मक कार्यक्रमदल्लि 179ने कार्यक्रम ओदुत्ता इरुव पुस्तक मास्तियवर सण्ण कथेगळु इवत्तिन कथे बादाशहन दंडने ಮಾತಿಯ ಉಸಾಫ್ ಖಾನರ ವ್ಯವಹಾರದಲ್ಲಿ ಬಾದಾಶಹನು ತೀರ್ಪನ್ನು ಕೊಟ್ಟ ಮೇಲೆ ಅವನ ಹೆಸರನ್ನು ಹೊಗಳದವರೇ ಇಲ್ಲ. ಮುಸಲ್ಮಾನರು, ಕ್ರಿಸ್ತರು, ಯಹೂದ್ಯರು ಎಲ್ಲರೂ ಶಹ ಅಬ್ಬಾಸ್ ಬಾದಾಶಹನೆಂದರೆ ಪ್ರಾಣವನ್ನು ಬಿಟ್ಟುಕೊಡುವರು. ಎಲ್ಲರಿಗೂ ಒಂದು ಧೈರ್ಯ, ಯಾವುದಾದರೂ ಒಂದು ಕಾರಣದಿಂದ ದೊರೆಯ ಬಳಿಗೆ ದೂರು ತೆಗೆದುಕೊಂಡು ಹೋದರೆ ಅವನು ಹೇಗಾದರೂ ನ್ಯಾಯವನ್ನು ಕಂಡುಹಿಡಿಯುವನು, ನಮಗೆ ಒಳ್ಳೆಯದಾಗುವುದು ಎಂದು. ಇದೇ ಅಲ್ಲದೆ ದುಷ್ಟರು ಬಹಳ ಭಯದಲ್ಲಿರುತ್ತಿದ್ದರು. ನೋಡುವುದಕ್ಕೆ ನಗುತ್ತಾ ವಿಶ್ವಾಸವಾಗಿ ಕಾಣುತ್ತಿದ್ದ ಮಾತ್ರಕ್ಕೆ ದೊರೆಯ ಮನಸ್ಸು ಹೀಗೆಯೇ ಎಂದು ಅವನ ಸೇವಕರು ಯಾರು ದೃಢವಾಗಿರುವುದಕ್ಕೆ ಸಾಧ್ಯವಿಲ್ಲ. ಎಲ್ಲರಿಗಿಂತಲೂ ಜಾಗ್ರತೆಯಾಗಿ ದೊಡ್ಡ ಅಧಿಕಾರಗಳಿಗೆ ಏರಿದ ಉಸಾಫ್ ಖಾನನಿಗೆ ಏನಾಯಿತು, ನಮ್ಮ ಪಾಡು ಏನೋ ಎಂದು ತಪ್ಪು ಮಾಡಿದ ಎಲ್ಲರೂ ಹೆದರಿಕೆಯಲ್ಲಿರಬೇಕಾಗಿತ್ತು. ಹೀಗೆ ಬಹಳ ಮಟ್ಟಿಗೆ ಮೋಸವು, ಅನ್ಯಾಯವು ಕಡಿಮೆಯಾಗುತ್ತಾ ಬಂದವು. ಇದನ್ನು ಮಂತ್ರಿಗಳು, ಸೇವಕರು ಬಾದಾಶಹನಿಗೆ ಬೇರೆ ಬೇರೆ ರೀತಿಯಾಗಿ ಹೇಳುವರು. ಬಾದಾಶಹನು ಇದನ್ನು ಕೇಳಿ ಸಂತೋಷ ಪಡುವನು. ತನ್ನ ರಾಜ್ಯವು ಧರ್ಮದ ರಾಜ್ಯವಾಯಿತೆಂದು ನೆನೆದು ಉತ್ಸಾಹವನ್ನು ಅನುಭವಿಸುವನು. ಬಾದಾಶಹನು ನೋಡಿದ್ದರಲ್ಲಿ ತನ್ನ ಬಳಿಗೆ ಬಂದ ಎಲ್ಲರೂ ರಾಜ್ಯದ ಒಳ್ಳೆಯ ಸ್ಥಿತಿಯನ್ನು ಕಂಡು ಹೊಗಳಿದರು. ಮಾತಿಯನ್ನು ಮಾತ್ರ ಏನು ಹೇಳುತ್ತಿರಲಿಲ್ಲವೆಂದೇ ಕಂಡಿತು. ಆ ವ್ಯವಹಾರದಲ್ಲಿ ಮೊದಲಿನಿಂದಲೂ ಸರಿಯಾದ ಮಾತನ್ನೇ ಆಡಿ ಏನಾದರೂ ತನ್ನ ಮಾತೇ ಸರಿ ಎಂದು ಹಠ ಮಾಡಿದ್ದನಾದ್ದರಿಂದ ಮಾತಿಯನ ವಿಷಯದಲ್ಲಿ ಬಾದಾಶಹನಿಗೆ ವಿಶೇಷ ಮರ್ಯಾದೆ. ಅಲ್ಲದೆ ಅವನು ತನ್ನ ಅಭಿಪ್ರಾಯವನ್ನು ಇದ್ದದ್ದನ್ನು ಇದ್ದ ಹಾಗೆ ಹೇಳುವನೆಂದು ಒಂದು ನಂಬಿಕೆ. ದೊರೆಯು ಆಗಾಗ ಮಾತಿಯನನ್ನು ತನ್ನ ಬಳಿಗೆ ಕರೆಸುವನು. ರಾಜ್ಯವು ಸುರಕ್ಷಿತವಾಗಿದೆಯೇ ಎಂದು ವಿಚಾರಿಸುವನು. ಇಂತಹ ಸಮಯದಲ್ಲಿ ಮಾತಿಯನು ಒಂದೇ ಮಾತಿನಲ್ಲಿ ಸ್ವಾಮಿಯ ರಾಜ್ಯವು ಸುರಕ್ಷಿತವೇ ಸರಿ ಎಂದು ಹೇಳಿ ಮಾತನ್ನು ನಿಲ್ಲಿಸುವನು. ದೊರೆಗೆ ಇದು ಸಾಲದು, ಆದರೂ ಇನ್ನೂ ಕೇಳುವುದು ಹೇಗೆ ಎಂದು ಸುಮ್ಮನೆ ಆಗುವನು. ಹೀಗೆ ನಡೆಯುತ್ತಿತ್ತು. ಹೀಗಿರುವಲ್ಲಿ ಒಂದು ದಿನ ಬಾದಾಶಹನು ಅಂತಃಪುರದಲ್ಲಿ ತನ್ನ ಪಟ್ಟದ ರಾಣಿಯೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದು, ಯಾರಾದರೂ ಬಂದಿದ್ದರೆ ಮಾತನಾಡುವುದಕ್ಕೆ ಹೋಗುವುದು, ಇಲ್ಲದಿದ್ದರೆ ಅಲ್ಲೇ ಸ್ವಲ್ಪ ಹೊತ್ತು ಕುಳಿತಿರುವುದು ಎಂದು ಯೋಚಿಸಿ, ಯಾರಾದರೂ ನೋಡಬೇಕಾದರೆ ಬರುವ ದಿನ ಬೈಠಕ್ಕಾನೆಯಲ್ಲಿ ಯಾರಾದರೂ ಕಾದಿದ್ದಾರೆಯೇ ವಿಚಾರಿಸು ಎಂದು ಹೇಳಿ ಕಳುಹಿದನು. ಸೇವಕನು ಹೋಗಿ ನೋಡಿ, ಬೈಠಕ್ಕಾನೆಯಲ್ಲಿ ವಜೀರರು ಕುಳಿತಿದ್ದಾರೆ, ಬಾಗಿಲ ಬಳಿ ಮಾತಿಯ ಕಾದಿದ್ದಾನೆ ಎಂದನು. ವಜೀರರಂತೂ ಆಗಾಗಲೇ ಬರುತ್ತಲೇ ಇರುವವನು. ಮಾತಿಯನ್ನು ಸಾಮಾನ್ಯವಾಗಿ ಹೇಳಿ ಕಳುಹಿಸಿದರೆ ಮಾತ್ರ ಬರುವನು, ತಾನಾಗಿ ಬರುವುದಿಲ್ಲ. ಏಕೆ ಬಂದನು ಎಂದು ಬಾದಾಶಹನು ಎದ್ದು ಬೈಠಕ್ಕಾನೆಯ ಬಳಿಗೆ ಹೊರಟನು. ಬೈಠಕ್ಕಾನೆಗೆ ಬರಲು ವಜೀರನು ಎದ್ದು ಬಗ್ಗಿ ಸಲಾಂ ಮಾಡಿದನು. ಮಾತಿಯನು ದೂರ ಹೋಗಿ ನಿಂತನು. ಬಾದಾಶಹನು ವಜೀರನನ್ನು ಕೆಲಸವೇನಿತ್ತು ಎಂದು ಕೇಳಿದನು. ವಜೀರನು, ಭೇಟಿಗಾಗಿ ಬಂದೆ, ಮಹಾಸ್ವಾಮಿಯವರಿಗೆ ತೊಂದರೆ ಕೊಡಬೇಕಾದ ವಿಷಯವೇನೂ ಇಲ್ಲ ಎಂದನು. ಬಾದಾಶಹನು ಮಾತ್ಯ ಬನ್ನಿ ಎಂದು ಕರೆದನು. ಮಾತಿಯನು ಬಾಗಿಲ ಬಳಿಗೆ ಬಂದು ನಿಂತನು. ಬಾದಾಶಹನು, ಏನಾದರೂ ಹೇಳುವ ವಿಷಯವಿತ್ತೋ ಎಂದು ಕೇಳಿದನು. ಮಾತಿಯನು, ಮಹಾಸ್ವಾಮಿಯವರ ದರ್ಶನಕ್ಕೆ ಬಂದೆ, ವಜೀರ ಸಾಹೇಬರನ್ನು ಕಾಯಿಸಿ ಹೇಳಿಕೊಳ್ಳಬೇಕಾದ ವಿಷಯವೇನೂ ಇಲ್ಲ. ವಜೀರನು, ನನಗೆ ಅದರಿಂದ ತೊಂದರೆ ಇಲ್ಲ, ಮಹಾಸ್ವಾಮಿಯವರಲ್ಲಿ ಹೇಳಬೇಕಾದ ಮಾತನ್ನು ಹೇಳಿ, ನನ್ನ ಕೆಲಸವೇನೂ ಇಲ್ಲ ಎಂದನು. ಮಾತಿಯನ ಅಭಿಪ್ರಾಯ, ಈ ವಜೀರನಿಗೆ ಧಾರಾಳವಾಗಿ ಮಾತನಾಡುವುದಕ್ಕಿಲ್ಲ, ಇವನಿಲ್ಲದಾಗ ಬರಬೇಕು ಎಂದು. ವಜೀರನಿಗೆ ಇವನು ಬಾದಾಶಹನಲ್ಲಿ ಏನು ಹೇಳುವನು ಅದನ್ನು ಸಾಧ್ಯವಾದರೆ ತಾನು ಕೇಳಬೇಕು ಎಂಬ ಭಾವ. ಬಾದಾಶಹನು ಇಂಗಿತವನ್ನು ತಿಳಿದ ವಜೀರನಿಗೆ, ಏನು ಕೆಲಸವಿಲ್ಲದೆ ಇದ್ದರೆ ತಾವು ಹೊರಡಬಹುದು, ಮಾತಿಯನ ಮಾತು ಒಂದೆರಡು ಇದ್ದರೆ ಕೇಳಿ ನಾನು ಕಳುಹಿಸಿ ಬಿಡುತ್ತೇನೆ, ನನಗೂ ಈಗ ಯಾವುದಕ್ಕೂ ಮನಸ್ಸಿಲ್ಲ ಎಂದನು. ವಜೀರನು ಅಪ್ಪಣೆ ಎಂದು ಹೊರಟು ಹೋದನು. ಆಮೇಲೆ ಬಾದಾಶಹನು, ಮಾತಿಯ ಹೇಳುವುದಕ್ಕೆ ಬಂದ ವಿಷಯವನ್ನು ಈಗ ಹೇಳಬಹುದು ಎಂದನು. ಮಾತಿಯ, ಕಾಮನ್, ಏನೋ ಹೇಳಬೇಕೆಂದು ಬಂದೆ, ಆದರೆ ಈಗ ತಮಗೆ ತೊಂದರೆ ಕೊಡುವುದೇ ಬಿಡುವುದೇ ತೋರಲಿಲ್ಲ, ಪುನಃ ಬಂದು ಯಾವಾಗಲಾದರೂ ಅರಿಕೆ ಮಾಡಿಕೊಳ್ಳುತ್ತೇನೆ. ವಿಷಯವೇನು? ನಿನ್ನ ಸ್ವಂತದ ವಿಷಯವೇನೂ ಅಲ್ಲವಲ್ಲ? ಅಲ್ಲ ಮಹಾಸ್ವಾಮಿ, ಸೇವಕನಿಗೆ ಈಗ ಏನೂ ಬೇಕಾಗಿಲ್ಲ, ನಮ್ಮವರೊಬ್ಬರು ಸ್ವಲ್ಪ ತೊಂದರೆಗೆ ಸಿಕ್ಕಿದ್ದಾರೆ, ಅದರ ವಿಚಾರವಾಗಿ ಹೇಳಿಕೊಳ್ಳಬೇಕೆಂದು ಬಂದೆ. ನನ್ನ ಹತ್ತಿರವೇ ಬರಬೇಕಾದ ವಿಷಯವೇನು? ನಾನು ಅದನ್ನು ಕುರಿತು ಬಹಳ ಯೋಚಿಸಿದೆ ಮಹಾಸ್ವಾಮಿ, ಕೊನೆಗೆ ತಮ್ಮಲ್ಲಿ ಹೇಳಿಕೊಳ್ಳುವುದೇ ಸರಿ ಎಂದು ತೋರಿತು. ಮಹಾಸ್ವಾಮಿಯವರು ನನ್ನನ್ನು ಕಂಡಾಗಲೆಲ್ಲ ರಾಜ್ಯವು ಸೌಖ್ಯವೇ ಎಂದು ಕೇಳೋಣವಾಗುತ್ತದೆ, ನಾನು ಸೌಖ್ಯವೇ ಎಂದು ಹೇಳಿದ್ದೇನೆ. ತಮ್ಮಂತಹ ಬಾದಾಶಹರನ್ನು ಪಡೆದಿರುವ ರಾಜ್ಯವು ಸೌಖ್ಯವಾಗಿಯೇ ಇರಬೇಕು. ನಾನು ಅನೇಕ ವಿಷಯಗಳನ್ನು ಅಲ್ಪವಾದುದು ಎಂದೆಣಿಸಿ ತಮ್ಮ ರಾಜ್ಯದಲ್ಲಿ ಒಟ್ಟಿನಲ್ಲಿ ಸುಖವೇ ಹೆಚ್ಚೆಂದು ನಂಬಿದ್ದೇನೆ. ಆದರೆ ಒಂದೊಂದು ಸಲ ಸ್ವಾಮಿಯವರಿಗೆ ತಿಳಿಯದೆ ಅನ್ಯಾಯಗಳು ನಡೆಯುತ್ತಿವೆ. ಧರ್ಮ ಪ್ರಭುವಿನ ರಾಜ್ಯದಲ್ಲಿ ಅಧರ್ಮವು ನಡೆದು ಹೋಗುತ್ತಿದೆ. ನೀನು ಬಂದು ನನಗೆ ಅದನ್ನು ಹೇಳಬೇಕು.
ನನ್ನ ಕೈಲಾದಷ್ಟು ಸರಿಪಡಿಸುತ್ತೇನೆ ಮಹಾಸ್ವಾಮಿ. ಇಲ್ಲಿಗೆ 5 ಮೈಲಿ ದೂರದಲ್ಲಿ ನಮ್ಮ ಜನದ ಪಾಳೆಯ ಒಂದಿದೆ. ಮಹಾಸ್ವಾಮಿಯವರಿಗೆ ಅದು ತಿಳಿದಿರಬಹುದು. ಬಲ್ಲೆ, ಅಲ್ಲಿ ನಮ್ಮ ದೂರದ ನೆಂಟರೊಬ್ಬರ ಮನೆ ಇದೆ. ಆ ಮನೆಯ ಯಜಮಾನನಿಗೆ ಒಬ್ಬಳೇ ಮಗಳಿದ್ದಾಳೆ, ಬಹಳ ರೂಪವತಿ, ಬಾಕ್ಷೇಪಾಳ ಪ್ರತಿಮೆಯಂತಿದ್ದಾಳೆ. ಕರೆದುಕೊಂಡು ಬಾ, ನೋಡೋಣ. ಮಾತಿಯನಿಗೆ ಸ್ವಲ್ಪ ನಗು ಬಂತು. ನಗುವನ್ನು ತಡೆದುಕೊಂಡು ಅವಳು ಮಹಾಸ್ವಾಮಿಯವರ ಅಂತಃಪುರಕ್ಕೆ ಸೇರಲು ತಕ್ಕವಳೆಂದು ತಿಳಿಸುವುದಕ್ಕೆ ನಾನು ಬರಲಿಲ್ಲ. ಅಪ್ಪಣೆಯಾದರೆ ಅರಿಕೆ ಮಾಡಿಕೊಳ್ಳುತ್ತೇನೆ. ರೂಪವತಿ ಮೊದಲಾದ ಮಾತು ಹೇಳಿದ್ದನ್ನು ಕೇಳಿ ಅವಳನ್ನು ತನಗೆ ಒಪ್ಪಿಸಲು ಬಂದಿರುವನೇನೋ ಎಂದು ತಿಳಿದುಕೊಂಡು ಬಾದಾಶಾಹರು ಈ ಮಾತನ್ನು ಕೇಳಿ ತನ್ನ ಆಸೆಯನ್ನು ವ್ಯಕ್ತಪಡಿಸುವಂತೆ ಮಾಡಿದನಲ್ಲ ಎಂದು ಸ್ವಲ್ಪ ಅಪ್ರಸನ್ನರಾದರು. ಮುಖವನ್ನು ಗಂಟಿಕ್ಕಿ ಹೇಳು ಎಂದನು. ಅವಳ ತಂದೆ ಅಷ್ಟೇನು ಹಣವಂತನಲ್ಲ ಮಹಾಸ್ವಾಮಿ, ಹುಡುಗಿಗೆ ಸರಿಯಾದವರನ್ನು ಸಿಗುವುದು ಕಷ್ಟ. ಹೀಗಿರುವಲ್ಲಿ ಇನ್ನೊಂದು ಪಾಳೆಯದ ಒಬ್ಬ ಪ್ರಾಯದವನು ನಮ್ಮವನು ಅವಳನ್ನು ಮದುವೆಯಾಗುವುದಾಗಿ ಕೊಂಚ ದಿನದ ಹಿಂದೆ ಒಪ್ಪಿಕೊಂಡ. ಈ ಬಾದ್ಶೇಬಾಳಿಗೆ ಆ ದಾವುತ್ ಮಹಾಸ್ವಾಮಿ, ಸಂಪ್ರದಾಯದವರು ಸಿಕ್ಕಿದರೆ ಸಾಕು ಎಂದಿರುವವರಿಗೆ ಹಣ, ಕಾಸು, ವಿದ್ಯೆ, ಬುದ್ಧಿ ಎಂದರೆ ಅಷ್ಟು ಲೆಕ್ಕವಿಲ್ಲ. ಹುಡುಗಿಯೂ ಒಪ್ಪಿದಳು. ಇಷ್ಟರಲ್ಲೇ ಮದುವೆ ನಡೆಯಬೇಕೆಂದು ಏರ್ಪಾಡು ಮಾಡಿದ್ದರು. ಈಗ 1 ತಿಂಗಳ ಹಿಂದೆ ಯಾರೋ ಒಬ್ಬ ದೊಡ್ಡ ಮನುಷ್ಯರ ಮನೆಯ ಹುಡುಗ ಆ ಊರಿಗೆ ಒಂದು ಸಾಯಂಕಾಲ ಹೋಗಿ ಅವರ ಮನೆಯ ಗುರುತನ್ನು ಕೇಳಿ ಆ ಮನೆಯವರೊಂದಿಗೆ ಬಲವಂತವಾಗಿ ಪರಿಚಯವನ್ನು ಪ್ರಾರಂಭಿಸಿದನು. ಸರಿ, ಅದು ಮೊದಲು 2 ದಿನಕ್ಕೆ 3 ದಿನಕ್ಕೆ 1 ಸಲ ಅಲ್ಲಿಗೆ ಹೋಗುತ್ತಾ ಬರುತ್ತಾ ಇದ್ದಾನೆ. ಮನೆಯವರು ತಮ್ಮ ಮನೆಗೆ ಬರಕೂಡದು ಎಂದು ಬೇಡಿಕೊಂಡರು. ಅವನು ಕೇಳಲಿಲ್ಲ. ಹುಡುಗಿ ತಾನು ಇನ್ನೊಬ್ಬನನ್ನು ಮದುವೆಯಾಗುವನೆಂದು ಮಾತು ಕೊಟ್ಟಿರುವುದನ್ನು ಹೇಳಿ ಅವನು ತಮ್ಮ ಮನೆಗೆ ಬರಕೂಡದು ಎಂದು ಹೇಳಿದಳು. ಆದರೂ ಕೇಳಲಿಲ್ಲ. ಅಲ್ಲಿ ಹೋಗಿ ಬರುತ್ತಾ ಇದ್ದಾನೆ. ಕತೆ ಬಹಳ ದೊಡ್ಡದಾಗಿರುವ ಹಾಗಿದೆ ಮಹಾಸ್ವಾಮಿ, ಕ್ಷಮಿಸಬೇಕು, ಮುಗಿಸಿಬಿಡುತ್ತೇನೆ. ಆ ದೊಡ್ಡ ಮನುಷ್ಯರು ಹೀಗೆ ಬರುತ್ತಾ ಹೋಗುತ್ತಾ ಇರುವುದನ್ನು ನೋಡಿ ಆ ಮದುವೆ ಮಾಡಿಕೊಳ್ಳುತ್ತೇನೆಂದ ಹುಡುಗ ಈಗ ಮದುವೆ ಮಾಡಿಕೊಳ್ಳುತ್ತಿಲ್ಲ ಎನ್ನುತ್ತಿದ್ದಾನೆ. ಒಳ್ಳೆಯದಾಯಿತು, ಈ ದೊಡ್ಡ ಮನುಷ್ಯನಿಗೆ ಕೊಟ್ಟು ಮದುವೆ ಮಾಡಿಬಿಡುವುದು ತಾನೆ. ಮಹಾಸ್ವಾಮಿ, ಆ ಮನೆಯವರಿಗೂ ಆ ಹುಡುಗಿಗೂ ಯಾರ ಜನಾನಕ್ಕೂ ಅವಳು ಸೇರುವುದಕ್ಕೆ ಇಷ್ಟವಿಲ್ಲ. ಜನಾನಕ್ಕೆ? ಹೌದು ಸ್ವಾಮಿ. ಅಲ್ಲದೆ ಈತನು ಅವಳನ್ನು ಮದುವೆಯಾಗಬೇಕು ಎನ್ನುವ ಯೋಚನೆಯನ್ನು ಇಟ್ಟುಕೊಂಡಿರುವಂತಿಲ್ಲ. ಹುಡುಗಿಯನ್ನು ಕೆಡಿಸಿ ಹೋಗಬೇಕೆನ್ನುವಷ್ಟು ಮಾತ್ರವೇ. ಹಾಗೂ ಬಡವರು ನಮ್ಮವರಿಗೆ ಉಮಾರಾಗಳ ಸಂಬಂಧದ ಮಾತೇಕೆ ಮಹಾಸ್ವಾಮಿ? ಆ ದೊಡ್ಡ ಮನುಷ್ಯ ಮುಸಲ್ಮಾನನೇನು? ಕ್ರೀಸ್ತರು ದೊಡ್ಡ ಮನುಷ್ಯರುಂಟೆ ಮಹಾಸ್ವಾಮಿ. ಮಾತಿನ ಭಾವೋತ್ತರವನ್ನೇ ನಾನು ಇಟ್ಟುಕೊಳ್ಳಲಿಲ್ಲ. ಆದರೆ ಬಾದಾಶೇಹನು ನಾಚಿ ತಲೆ ತಗ್ಗಿಸಿದನು. ಸರಿ, ಈಗ ಏನು ಮಾಡುವುದಕ್ಕೂ ತೋಚದೆ ಸುಮ್ಮನಿದ್ದಾರೆ ಕಾವನ್. ತಮ್ಮ ತಮ್ಮ ಗಂಜಿ ತಾವು ಕುಡಿದುಕೊಂಡು ಸುಮ್ಮನಿದ್ದವರು ಈ ಕಷ್ಟಕ್ಕೆ ಸಿಕ್ಕಿದ್ದಾರೆ. ಕಷ್ಟವೇನಯ್ಯಾ, ಇಷ್ಟವಿದ್ದರೆ ಸುಮ್ಮನಿರಿ, ಇಲ್ಲದಿದ್ದರೆ ಅವನ ಕುತ್ತಿಗೆ ಹಿಡಿದು ನೂಕಿ. ನಿಮ್ಮ ಸಂಸಾರದ 101 ವಿವರಕ್ಕೂ ಬಾದಾಶೇಹನು ಏನು ಮಾಡಲಾದೀತು? ಮಹಾಸ್ವಾಮಿ, ಮುಸಲ್ಮಾನ ಉಮ್ರಾನನ್ನು ಹಿಡಿದು ನೂಕುವ ಧೈರ್ಯ ಅವರಿಗಿಲ್ಲ. ಉಮರಾವನ್ನು ಮುಟ್ಟಿದರೆಂದು ನಾಳೆ ಕಾಡಿಗೆ ಹೇಳಿದರೆ ಅವರ ಮನೆ ನಾಶವಾಗುವುದು. ನ್ಯಾಯ ವಿಚಾರಿಸದೆಯೇ? ಮಹಾಸ್ವಾಮಿ, ತಮ್ಮ ಕಾಡಿಗಳು ನ್ಯಾಯವನ್ನು ತಿಳಿದವರೇ ಸರಿ, ಬಹುಮಟ್ಟಿಗೆ ಒಳ್ಳೆಯವರೇ. ಆದರೆ ಕಾವನ್, ಅವರ ನ್ಯಾಯ ಏನಿದ್ದರೂ ಮುಸಲ್ಮಾನ ಮುಸಲ್ಮಾನರ ಜಗಳದಲ್ಲಿ, ಕ್ರಿಸ್ತ ಕ್ರಿಸ್ತರ ಜಗಳದಲ್ಲಿ ಮುಸಲ್ಮಾನನೊಬ್ಬ ಕ್ರಿಸ್ತನೊಬ್ಬನಾದರೆ ನ್ಯಾಯ ಸಿಕ್ಕುವುದು ಬಹಳ ಕಷ್ಟ ಮಹಾಸ್ವಾಮಿ. ಇದು ನನ್ನ ರಾಜ್ಯವನ್ನು ಕುರಿತು ನೀನು ಹೇಳುವ ಮಾತಲ್ಲ ಮಾತಿಯ ಕಾವನ್. ಬಾದಾಶಃ, ತಮ್ಮನ್ನು ಈ ಮಾತು ಹೇಳಿದವರ ನಾಲಿಗೆಯನ್ನು ಸೀಳಬೇಕು. ತಮ್ಮ ವಿಷಯ ಒಂದು ತಪ್ಪು ಯೋಚನೆ ಮಾಡಿದವರ ತಲೆಯನ್ನು ಕಡಿಯಬೇಕು. ನಾನು ಹೇಳುವುದು ರಾಜ್ಯದಲ್ಲಿಯ ಕಾಡಿಗಳ ಮಾತು. ತಮ್ಮ ಸುಲೇಮಾನರ ಸಮಾನವಾದ ನ್ಯಾಯ ವಿಮರ್ಶೆಯನ್ನು ನಾನೇ ನೋಡಿ ಅದರಿಂದ ಉಪಕೃತನಾಗಿ ಈ ಮಾತನ್ನು ಹೇಳುವಷ್ಟು ಕೃತಜ್ಞ ನಾನಲ್ಲ ಕಾವನ್. ಒಳ್ಳೆಯದು, ನನ್ನನ್ನೇನು ಮಾಡು ಹೇಳುತ್ತೀಯೇ? ಹಿಡಿದು ನೂಕಿಬಿಡಿ, ಆಮೇಲೆ ತಂಟೆ ಬಂದರೆ ನನ್ನಲ್ಲಿ ಬನ್ನಿ, ವಿಚಾರಿಸೋಣ. ಮಹಾಸ್ವಾಮಿ, ನೂಕಿದರೆ ನಾವು ಬದುಕುವ ಬಾಬಿಲ್ಲ. ಹಾಗಾದರೆ ಅವನು ನಿಮ್ಮ ಮನೆಗೆ ಬಂದಾಗ ಅವನ ತಲೆಯನ್ನು ಕಡಿದು ಹಾಕಿರಯ್ಯಾ. ದೇವ ದೇವ, ಇದು ಆಗುವ ಕೆಲಸವೇ ಮಹಾಸ್ವಾಮಿ. ಆ ತಲೆ ಕಡಿದವನ ಪಾಡು ಆಮೇಲೆ ಏನು? ಆಗ ವಿಚಾರಿಸೋಣ. ಮಹಾಸ್ವಾಮಿ, ತಾವು ಧರ್ಮಪ್ರಭುಗಳು, ತಮಗೆ ಎಲ್ಲರೂ ಒಂದೇ. ಆದರೆ ನಾವೇನಾದರೂ ಆ ಉಮರಾವನ್ನು ಮುಟ್ಟಿದ್ದು ನಿಜವಾದರೆ ಮಾರನೆಯ ಬೆಳಿಗ್ಗೆ ಒಳಗಾಗಿ ನಮ್ಮ ಪಾಳೆಯವನ್ನು ಅದರಲ್ಲಿರುವ ಹೆಂಗಸರು ಮಕ್ಕಳು ಜನ ದನ ಕರು ಸಹಿತವಾಗಿ ಅಧಿಕಾರಿಗಳು ಅವನ ಕಡೆ ಜನರು ಸುಟ್ಟು ಬಿಟ್ಟಾರೆ. ತಾವು ಅಪ್ಪಣೆ ಕೊಡಿಸುವಂತೆ ನಾವು ನಡೆಯುವ ವಿಚಾರವಲ್ಲ ಇದು ಕಾವನ್. ಅವನ ಕಡೆಯವರು ಸುಟ್ಟರೆ ಫಿರ್ಯಾದು ಮಾಡಿ. ಮಹಾಸ್ವಾಮಿಯವರಿಗೆ ಬೇಸರವಾಗುವುದು ಏನು? ನಾನು ಸುಮ್ಮನೆ ಮಾತನಾಡುತ್ತಿದ್ದೇನೆ. ಇಲ್ಲ, ಹೇಳು. ಹೋದ ವರುಷ ಮಹಾಸ್ವಾಮಿ, ನನಗೆ ತಿಳಿದ ಹಾಗೆ ಬೋಕಾರದಲ್ಲಿ ಒಬ್ಬ ಉಮಾರ ಅವನ ಕ್ರಿಸ್ತ ಸೇವಕನೊಬ್ಬನನ್ನು ಕೋಪದಿಂದ ಹೊಟ್ಟೆಯ ಮೇಲೆ ಒದ್ದರು. ಅವನು ಆ ಏಟಿಗೆ ಸತ್ತು ಹೋದನು. ಏನು ಎಂದರೆ ಆ ಒಂದು ಒದೆತ ತಡೆಯಲಾರದ ಮುಂಡೇದು ಇದ್ದರೆ ಆಗುತ್ತಿದ್ದ ಉದ್ಧಾರವೇನು?
ಹೋದರೆ ಹೋದ ಎಂದು ಬಿಟ್ಟರು ಮಹಾಸ್ವಾಮಿ. ನ್ಯಾಯಾಧಿಕಾರಿ ಅವನು ಕಾಯಿಲೆಯಿಂದ ಮನುಷ್ಯನಾಗಿದ್ದ. ಯಜಮಾನರು ಎಷ್ಟೋ ಮೆಲ್ಲಗೆ ಒದ್ದ, ಆದರೂ ತಡೆಯಲಾರದೆ ಸತ್ತು ಹೋದ ಎಂದರು. ಎಲ್ಲರೂ ಸುಮ್ಮನಾದರು ಮಹಾಸ್ವಾಮಿ. ಆಗಲೇ ನನಗೆ ಹೇಳಲಿಲ್ಲ ಏಕೆ ಕಾವನು? ಇಂಥದ್ದು 10 ವಿಚಾರ 100 ವಿಚಾರ ಎಲ್ಲವನ್ನೂ ದೊರೆಯ ಹತ್ತಿರ ತರಲಾಗುವುದೇ? ಯಾವನೋ ಒಬ್ಬ ಮಾಡಿದನೇನು, ಮಿಕ್ಕವರು ಹೀಗೆ. ಮಹಾಸ್ವಾಮಿ, 6 ತಿಂಗಳ ಹಿಂದೆ ಸಮರ್ಕಂದಿನಲ್ಲಿ ಕಾಡಿಯು ಒಬ್ಬ ಕ್ರಿಸ್ತ ಅವರನ್ನು ಒಬ್ಬ ಮುಸಲ್ಮಾನನು ಯಾವುದೋ ಜಗಳದಲ್ಲಿ ಕೆನ್ನೆಗೆ ಹೊಡೆದದ್ದಕ್ಕೆ ಅವನಿಗೆ 10,000 ಹಣ ದಂಡ ಹಾಕಿ ಅವನನ್ನು ಕತ್ತೆಯ ಮೇಲೆ ಕೂಡಿಸಿ ಊರು ಮೆರವಣಿಗೆ ಮಾಡಿ ಆಮೇಲೆ ಅವನ ತಲೆಯನ್ನು ಕಡಿಸಿದನು. 15 ದಿನಕ್ಕೆ ಮುಸಲ್ಮಾನನೊಬ್ಬನು ಕ್ರಿಸ್ತರವರನ್ನು ಜಗಳದಲ್ಲಿ ಕೊಂದನು. ಅದೇ ಕಾಡಿಯು ಆ ಮುಸಲ್ಮಾನನಿಗೆ 10 ಹಣ ದಂಡ ವಿಧಿಸಿ ಅದರಲ್ಲಿ 4 ಹಣವನ್ನು ಸತ್ತವನ ಮನೆಯವರಿಗೆ ಕೊಟ್ಟು ಅಪರಾಧಿಯ ಎಡಗೈಯ ಕಿರುಬೆರಳನ್ನು ಸೂಜೆಯಿಂದ ಚುಚ್ಚಿಸಿ 10 ತೊಟ್ಟು ರಕ್ತವನ್ನು ತೆಗೆದನು. ಯಾವ ತಪ್ಪಿಗೆ ಯಾವ ಶಿಕ್ಷೆ ಮಹಾಸ್ವಾಮಿ? ಇಂಥದ್ದರಲ್ಲಿ ಉಮಾರ ಒಬ್ಬ ಬೇಡವೆಂದರೂ ಮನೆಗೆ ಬಂದಾನೆಂದು ಅವನನ್ನು ನೂಕಲಾಗುವುದೇ? ಅವನ ತಡೆಯನ್ನು ಕಡಿಯಲಾಗುವುದೇ? ಇದೆಲ್ಲ ನಿಜವೇನು ಮಹಾಸ್ವಾಮಿ? ನಾನು ಸುಳ್ಳು ಹೇಳುವುದಕ್ಕೆ ಕಾರಣವೇ ಇಲ್ಲ. ಇದನ್ನೆಲ್ಲ ಕೇಳಿದರೆ ಮಹಾಸ್ವಾಮಿಗೆ ಮನಸ್ಸು ನೊಂದೀತೆಂದು ನಾನು ಬಲ್ಲೆ. ಹುಜೂರ್, ಮಹಾಸ್ವಾಮಿಯವರು ನನ್ನಲ್ಲಿಟ್ಟಿರುವ ವಿಶ್ವಾಸವು ಕಡಿಮೆಯಾಗುವುದು. ಆದರೆ ಧರ್ಮಪ್ರಭು, ನನಗೆ ತಮ್ಮನ್ನು ನೋಡಿದಾಗ ಧರ್ಮವೇ ಎದುರಿಗೆ ಬಂದಂತೆ ತೋರುತ್ತದೆ. ಆದ್ದರಿಂದ ವಿಶ್ವಾಸವು ಕಡಿಮೆಯಾಗಲಾರದು. ಆದರೂ ಆಗಲಿ ಎಂದುಕೊಂಡು ತಮಗೆ ಇಷ್ಟವಿಲ್ಲದಾದರೂ ಇರುವ ಮಾತನ್ನು ಹೇಳುತ್ತೇನೆ. ಸುಳ್ಳಾದ ಒಳ್ಳೆಯ ಮಾತನ್ನು ಹೇಳುವುದಕ್ಕೆ ನನಗೆ ಇಷ್ಟವಿಲ್ಲ. ದೊರೆಯೇ, ಸುಳ್ಳಾದ ಕೆಟ್ಟ ಮಾತನ್ನು ಏಕೆ ಹೇಳಲಿ? ಮಾತಿಯ, ಆ ಕಾಡಿಗಳನ್ನು ಕರೆಯಿಸಿ ಶಿಕ್ಷೆ ಮಾಡುತ್ತೇನೆ. ಈಗ ಏನು ಮಾಡಬೇಕೆಂದು ನೀನು ಕೇಳುವುದು? ಮಹಾಸ್ವಾಮಿ, ನಾನು ಹೇಳಿದ ಈ ಬಡಪಾಯಿಗಳ ಮಾನವನ್ನು ರಕ್ಷಿಸಬೇಕು. ಈಗೋ ನಾನು ಮೊದಲೇ ಹೇಳಿದ್ದೇನೆ, ಕುತ್ತಿಗೆ ಹಿಡಿದು ನೂಕಿ, ತಂಟೆ ಮಾಡಿದರೆ ತಲೆ ಕಡಿದು ಬಿಡಿ. ನಿಮಗೆ ಅದರಿಂದ ತೊಂದರೆ ಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ. ಕಾವನ್, ನಿನಗೆ ಸಂದೇಹವಿರುವುದಾದರೆ ನನ್ನ ಮುದ್ರೆಯುಂಗುರವನ್ನು ನಿನಗೆ ನಿನ್ನ ಕೈಗೆ ಕೊಡುತ್ತೇನೆ. ತೆಗೆದುಕೊಂಡು ಹೋಗು. ಈ ಕೆಲಸ ಮುಗಿದ ಮೇಲೆ ಹಿಂದಕ್ಕೆ ತೆಗೆದುಕೊಂಡು ಬಾ. ನಡುವೆ ಯಾರಾದರೂ ವಿಚಾರಿಸುವುದಕ್ಕೆ ಬಂದರೆ ಅದನ್ನು ತೆಗೆದು ತೋರಿಸು. ಯಾರು ಆಗ ನಿಮ್ಮ ತಂಟೆಗೆ ಬರುವುದಿಲ್ಲ. ಕಾವನ್, ಇದು ಬಹಳ ಯೋಚನೆಗೆ ಕಾರಣವಾದ ವಿಷಯವಾದ್ದರಿಂದ ಮಹಾಸ್ವಾಮಿಯವರ ಬಳಿಗೆ ಬಂದೆ. ಆತನಿಗೆ ತೊಂದರೆ ಮಾಡುವುದಕ್ಕೆ ನಮಗೆ ಇಷ್ಟವಿಲ್ಲ. ನ್ಯಾಯಾಧಿಕಾರಿಗಳ ಹೆದರಿಕೆ ಇಲ್ಲದೆ ಬೇರೆ ಕಾರಣ ಒಂದುಂಟು. ಅದಕ್ಕಾಗಿ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದಕ್ಕೆ ಬಂದೆ. ಏನು ಕಾರಣ? ನನಗೆ ಈ ಮಾತನ್ನು ಹೇಳುವುದಕ್ಕೆ ಹೆದರಿಕೆಯಾಗುತ್ತಿದೆ. ಕಾವನ್ ಬಾದಾಶಹ ಅಲ್ಲಿಗೆ ಬರುತ್ತಿರುವುದು ಶಹಜಾದ ಶೇಖ್ ಉಮಾರರಂತೆ. ಅದಕ್ಕಾಗಿ ಅವರಿಗೆ ಯಾವ ತೊಂದರೆಯನ್ನು ಮಾಡುವುದಕ್ಕೆ ಅವರಿಗೆ ಇಷ್ಟವಿಲ್ಲ, ನಮಗೂ ಇಷ್ಟವಿಲ್ಲ. ಅವರಿಗಾಗಿ ಇಲ್ಲದಿದ್ದರೂ ತಮಗಾಗಿಯಾದರೂ ಜನ ಸುಮ್ಮನಿರುತ್ತಾರೆ. ಸುಲ್ತಾನನ ಮುಖ ಗಂಟಿಕ್ಕಿದನು. ಕ್ರೂರ ದೃಷ್ಟಿಯಿಂದ ಮಾತಿಯನನ್ನು ನೋಡುತ್ತಾ, ಶಹಜಾದನೇ? ಹಾಗೆಂದು ಆ ಮನೆಯ ಮನುಷ್ಯ ಹೇಳಿದ ಸ್ವಾಮಿ. ಅದಕ್ಕೆ ಗುರುತ್ತೇನು ಮಹಾಸ್ವಾಮಿ? ಆ ಹುಡುಗಿ ಒಲ್ಲನೆಂದರು ಆತನ ಒಳಗೆ ಒಂದು ಉಂಗುರವನ್ನು ಕೊಟ್ಟು ಹೋಗಿದ್ದಾನೆ. ಅದರಲ್ಲಿ ಶಹಜಾದರ ನಾಮಾಕ್ಷರಗಳಿವೆ. ಎಲ್ಲಿ ಉಂಗುರವನ್ನು ತಂದಿದ್ದೀಯಾ? ತಂದಿದ್ದೇನೆ ಮಹಾಸ್ವಾಮಿ ಎಂದು ಮಾತಿಯನು ಒಂದು ಉಂಗುರವನ್ನು ತೆಗೆದು ಬಾದಾಶಹನ ಕೈಗೆ ಕೊಟ್ಟ. ಬಾದಾಶಹನು ಉಂಗುರವನ್ನು ನೋಡಿ, ಸರಿ, ಶಹಜಾದನಾಗಲಿ ಯಾವನಾಗಲಿ ನನ್ನ ರಾಜ್ಯದಲ್ಲಿ ಇಂಥ ಅತ್ಯಾಚಾರವನ್ನು ಮಾಡುವ ಮನುಷ್ಯ ವಜ್ಜನೇ ಸರಿ, ಅವನ ತಲೆಯನ್ನು ನೀವು ಕಡಿಯಬಹುದು ಎಂದನು. ಮಹಾಸ್ವಾಮಿ, ಶಹಜಾದರು ಮುಂದಕ್ಕೆ ಈ ಧರ್ಮರಾಜ್ಯವನ್ನು ಆಳತಕ್ಕವರು. ನಮ್ಮ ಕಾವಂದರ ಒಬ್ಬ ಮಗನನ್ನು ಯಾವ ತಪ್ಪಿಗಾಗಿ ತಾನೇ ನಾವು ಹಾಗೆ ಶಿಕ್ಷಿಸಬಹುದು? ಈ ವಿಷಯವನ್ನು ಆ ಮನೆಯವರಿಗೆ ಇನ್ನು ಕೆಲವರಿಗೆ ಹೊರತು ಬೇರೆ ಯಾರಿಗೂ ತಿಳಿಯದು ಸ್ವಾಮಿ. ಮಹಾಸ್ವಾಮಿಯವರು ಶಹಜಾದರನ್ನು ಕರೆಯಿಸಿ ಇದು ಬೇಡವೆಂದು ಅಪ್ಪಣೆ ಮಾಡಿದರೆ ಸಾಕು. ಆಮೇಲೆ ಅವರು ಅಲ್ಲಿಗೆ ಹೋಗಲಾರು. ಆ ಜನರಿಗೂ ತೊಂದರೆ ಇಲ್ಲ, ಅವರ ಪಾಡಿಗೆ ಅವರು ಇದ್ದುಕೊಳ್ಳುವರು. ಯಾರ ಮೇಲೆ ಯಾರು ಕೈ ಮಾಡದೆ, ಯಾವ ಮಾತು ಹೊರಗೆ ತಿಳಿಯದೆ ಎಲ್ಲ ಸರಿ ಹೋಗುವುದು. ಮಾತಿಯಾ, ನೀನು ಒಳ್ಳೆಯ ಮನುಷ್ಯ. ಆದರೆ ನಾನು ಶಹಜಾದನನ್ನು ಕರೆದು ಈ ಮಾತನ್ನು ಹೇಳಿದರೆ ನಿನ್ನ ನೆಂಟನಿಗೆ ಆಮೇಲೆ ತೊಂದರೆ ಇಲ್ಲವು. ನನ್ನವರೆಗೆ ದೂರು ತಂದಂದಕ್ಕೆ ಅವನು ಏನನ್ನಾದರೂ ಮಾಡಿದರೆ? ಕಾವನ್, ತಮ್ಮ ಅಪ್ಪಣೆಯನ್ನು ಮೀರಿ ಅವರಿಗೆ ಯಾವ ತೊಂದರೆಯನ್ನು ಮಾಡ್ಯಾರು? ಶಹಜಾದರು ಬಾದಾಶಹರಾದಾಗ ಈ ಹುಲು ಮನುಷ್ಯರನ್ನೆಲ್ಲ ಅದುವರೆಗೆ ಜ್ಞಾಪಕದಲ್ಲಿಡುವರೇ ಮಹಾಸ್ವಾಮಿ. ದೇವರು ಧರ್ಮಪ್ರಭುಗಳಿಗೆ ದೀರ್ಘಾಯುಷ್ಯವನ್ನು ಇತ್ತಿರುವರು. ಆಯಸ್ಸು ಎಷ್ಟು ದೀರ್ಘವಾದರೂ ಮುಗಿಯತಕ್ಕದ್ದೇ ಮಾತಿಯ. ಅಲ್ಲದೆ ಇಂಥ ಆಶಾಭಂಗವು ಎಂದಿಗೂ ನೆನಪಿನಲ್ಲಿರತಕ್ಕದ್ದೇ ಮಹಾಸ್ವಾಮಿ. ಏನು ಮಾಡುವುದು ಎಂದು ಖಂಡಿತವಾಗಿ ತೋರಲಿಲ್ಲ. ವಜೀರನನ್ನು ಕರೆಸುತ್ತೇನೆ. ಕಾವನ್, ಬೇಡಿ, ಇದು ಅವರಿಗೆ ತಿಳಿಯಬೇಕಾದದ್ದೇ ಇಲ್ಲ. ಶಹಜಾದರನ್ನು ಕರೆಯಿಸಿ ಒಂದು ಮಾತು ಹೇಳಿ ಬಿಡೋಣವಾಗಲಿ. ಇನ್ನಿಪ್ಪತ್ತು ವರ್ಷಕ್ಕೆ ಏನು ಮಾಡುವರೋ, ಇನ್ನು 40 ವರ್ಷಕ್ಕೆ ಏನು ಮಾಡುವರೋ ಎಂದು ನಾವು ಎಂದೆಂದಿಗೂ ನ್ಯಾಯವನ್ನು
ಮಾಡಿಡುವುದಕ್ಕಾಗುತ್ತದೆಯೇ ಮಹಾಸ್ವಾಮಿ? ಬಾದಾಶಹನು ಸ್ವಲ್ಪ ಕೋಪದಿಂದ ಮತಿಯನನು ಸುಮ್ಮನೆ ಮಾತನಾಡಬೇಡ ಮಾತಿಯ ಎಂದು ಗದರಿಸಿ ಯಾರಲ್ಲಿ ಎಂದು ಕರೆದನು. ಸೇವಕನೊಬ್ಬನು ಬಂದು ವಜೀರರಿಗೆ ಹೇಳಿ ಕಳುಹಿಸು ಎಂದು ಬಾದಾಶಹನು ಮಾತಿಯನನ್ನು ಕುರಿತು, ಅವನು ಅಲ್ಲಿಗೆ ಇಂಥ ದಿನ ಪುನಃ ಬರುತ್ತಾನೆಂದು ಬಲ್ಲೆಯ? ಮಹಾಸ್ವಾಮಿ ಗುರುವಾರ ಬರುವುದಾಗಿ ಹೇಳಿದರಂತೆ. ಇಂದೇ ಗುರುವಾರ? ಮಾತಿಯನ್ನು ಮರೆತಿದ್ದರೆಂದು ತೋರುತ್ತದೆ. ಬಾದಾಶಹನು ಹೀಗೆ ಹೇಳುತ್ತಲು ಹಾ ಹೌದು ಎಂದನು. ಬಾದಾಶಹನು ಮತ್ತೊಬ್ಬ ಸೇವಕರನ್ನು ಕರೆದು ಶಹಜಾದರು ಅರಮನೆಯಲ್ಲಿದ್ದಾರೆಯೇ ವಿಚಾರಿಸು ಎಂದು ಅಪ್ಪಣೆ ಮಾಡಿದನು. ಸೇವಕನು ಹೊರಟು ಹೋದನು. ವಜೀರನನ್ನು ಕರೆ ಕಳಿಸಿ ಹೋಗಿದ್ದ ಸೇವಕನು ಹಿಂದಕ್ಕೆ ಬಂದು, ವಜೀರರು ಇನ್ನೂ ಮನೆಗೆ ಹೋಗಿರಲಿಲ್ಲ, ಪಕ್ಷಿಗಳ ಕಚೇರಿಯಿಂದ ಈ ಕಡೆಗೆ ಬರುತ್ತಿದ್ದರು, ಸ್ವಾಮಿಯವರ ಅಪ್ಪಣೆ ಆಯಿತೆಂದು ತಿಳಿಸಿದೆ, ದಯ ಮಾಡುತ್ತಿದ್ದಾರೆ. ಯಾವುದಾದರೂ ನೆಪದಿಂದ ಪುನಃ ಬಾದಾಶಹನ ಬಳಿಗೆ ಬಂದು ಮಾತಿಯನ್ನು ಹೇಳುತ್ತಿದ್ದ ವಿಷಯವನ್ನು ತಿಳಿಯಬೇಕೆಂದಿದ್ದ ವಜೀರ ಜಾಗ್ರತೆಯಾಗಿ ಹೆಜ್ಜೆಗಳನ್ನು ಇಡುತ್ತಾ ಬಂದು ಬಾದಾಶಹನಿಗೆ ಸಲಾಮು ಮಾಡಿದನು. ಬಾದಾಶಹನು ಯೋಚನೆಯಲ್ಲಿ ಕಿಟಕಿಯ ಕಡೆಗೆ ನೋಡುತ್ತಾ ನಿಂತು, ಮಾತಿಯ ಹೇಳುವ ಮಾತನ್ನು ಕೇಳಿ ಎಂದನು. ವಜೀರನು ಮಾತಿಯನ ಕಡೆಗೆ ತಿರುಗಿದನು. ಮಾತಿಯನು ಹತ್ತಿರ ಹೋಗಿ ಮೆಲ್ಲಗೆ ಹತ್ತು ಮಾತಿನಲ್ಲಿ ಸಮಾಚಾರವನ್ನು ತಿಳಿಸಿ ಪುನಃ ದೂರ ನಿಂತನು. ಕೇಳಿದಿರಾ? ಕೇಳಿದೆ. ಏನು ಮಾಡಬೇಕೆನ್ನುವಿರಿ? ಮಾತಿಯನ್ನು ಸೂಚಿಸುವಂತೆ ಶಹಜಾದರಿಗೆ ಹೇಳಿ ಕಳುಹಿಸಿ ಒಂದು ಬುದ್ಧಿಯ ಮಾತನ್ನು ಹೇಳಿದರೆ ಸರಿ, ನನ್ನ ನಂತರ ಅವನು ಅವರಿಗೆ ತೊಂದರೆಯನ್ನು ಕೊಟ್ಟರೆ? ಮಾತಿಯನ್ನು ಹೇಳುವುದು ನಿಜವಾದ ಮಾತು. ಎಂದೆಂದಿಗೂ ಪ್ರಪಂಚದಲ್ಲಿ ಧರ್ಮ ಇರುವುದಕ್ಕೆ ದೇವರು ಜವಾಬ್ದಾರರಾಗಿದ್ದಾರೆ. ಮಾತಿಯನ ಮಾತನ್ನು ನಿಮ್ಮ ಮಾತನ್ನು ಕೇಳಿದರೆ ದೇವರೂ ಕೂಡ ಜವಾಬ್ದಾರಿಯನ್ನು ಬಿಟ್ಟು ಬಿಡಬೇಕಾಗುವುದು. ಆಗಲಿ, ಶಹಜಾದರಿಗೆ ಹೇಳಿ ಕಳುಹಿಸಿದ್ದೇನೆ, ನೋಡೋಣ ಹೀಗೆಂದು ಹೇಳಿ ಬಾದಾಶಹನು ಒಳಗೆ ಹೋದನು. ವಜೀರನು ಮಾತಿಯನ್ನು ಸುಮ್ಮನೆ ನಿಂತಿದ್ದರು. ಎರಡು ನಿಮಿಷದಲ್ಲಿ ಬಾದಾಶಹನು ಪ್ರಯಾಣಕ್ಕೆ ಸಿದ್ಧನಾಗಿ ಹಿಂದಕ್ಕೆ ಬಂದನು. ವಜೀರ, ಮಹಾಸ್ವಾಮಿ ಎಲ್ಲಿಗೋ ಹೊರಡುವಂತಿದೆ. ಹೌದು, ನೀವು ಬರಬೇಕು. ಶಹಜಾದರು ಇಂಥ ಕೆಲಸಕ್ಕೆ ಏಕೆ ಹೊರಟರು? ಹೀಗೆ ಬಲವಂತ ಮಾಡಬೇಕೆಂದರೆ ಮುಸಲ್ಮಾನರನ್ನು ಮಾಡಬಾರದಾಗಿತ್ತೆ. ರಾಜ್ಯದಲ್ಲಿ ಮುಸಲ್ಮಾನರು ಅಲ್ಲದವರಿಗೆ ಕ್ಷೇಮವಿಲ್ಲವೆಂದು ತೋರುವಂತೆ ಹೀಗೆ ಮಾಡಬಹುದೇ? ಕಾರಣ ಇದನ್ನು ತಮ್ಮಲ್ಲಿ ಹೇಳುವುದಕ್ಕೆ ಮಾತಿಯನು ಹೇಗೆ ಧೈರ್ಯ ಮಾಡಿದನು ನಾನು ಕಾಣೆ. ನಾನು ಈ ವಿಚಾರದಲ್ಲಿ ಸ್ವಾಮಿಯಲ್ಲಿ ಹೇಳೋಣವೆಂದು ಕೆಲವು ಸಲ ಯೋಚನೆ ಮಾಡಿ ಇನ್ನೊಂದು ದಿನ ಹೇಳೋಣವೆಂದು ಸುಮ್ಮನಾಗಿದ್ದೆ. ಬೋಕಾರದಿಂದ ಅಬೂ ಸೈಯದ್ ಬಂದು ಶಹಜಾದರೊಂದಿಗೆ ಸೇರಿದ ಅಂದಿನಿಂದ ಇನ್ನೂ ಚಿಕ್ಕ ವಯಸ್ಸಾದ್ದರಿಂದ ಸ್ವಲ್ಪ ಹುಡುಗಾಟ ಹೆಚ್ಚಿದೆ. ಅಬೂ ಸ್ವಲ್ಪ ಶಿಕ್ಷಿತ, ಅವನಿಂದ ಶಹಜಾದರಾದರೂ ಸ್ವಲ್ಪ ಅಜಾಗ್ರತೆಯಲ್ಲಿದ್ದಾರೆ. ಇದೇನಯ್ಯ ತಿಳಿದು ತಿಳಿದು ಸುಮ್ಮನಿದ್ದೆ ಎನ್ನುವಿರಿ? ನೀವೇ ನನಗೆ ಇಂಥ ಮಾತನ್ನು ಹೇಳದಿದ್ದರೆ ನನಗೆ ತಿಳಿಯುವ ಬಗೆ ಹೇಗೆ? ವಜೀರನು ಸುಮ್ಮನಿದ್ದನು. ಸೇವಕನು ಹಿಂದಿರುಗಿ ಬಂದು, ಕಾವನ್, ಶಹಜಾದರು ಮಜನೂನಾಬಾಗಿಗೆ ಈ ಬೆಳಿಗ್ಗೆ ದಯಮಾಡಿದರಂತೆ ಎಂದನು. ಮಾತಿಯನು ದೊರೆಯ ಕಡೆಗೆ ನೋಡಿದನು. ದೊರೆಯು ಮಾತಿಯನ ಕಡೆಗೆ ನೋಡಿದನು. ಆ ಪಾಳೆಯವು ಇದ್ದದ್ದು ಮಜನೂನಾಬಾಗಿನ ಹತ್ತಿರ. ಬಾದಾಶಹನು ಒಂದು ಸಾಮಾನ್ಯವಾದ ಗಾಡಿಯನ್ನು ತರ ಹೇಳು ಎಂದು ಸೇವಕನಿಗೆ ಅಪ್ಪಣೆ ಮಾಡಿ, ನೀವಿಬ್ಬರು ಬರುವುದಕ್ಕಾಗುವುದೋ ಎಂದು ವಜೀರನನ್ನು ಮಾತಿಯನನ್ನು ಕೇಳಿದನು. ಅಪ್ಪಣೆ ಎಂದು ಇಬ್ಬರು ಉತ್ತರ ಕೊಟ್ಟರು. ಒಂದು ಸಾಮಾನ್ಯವಾದ ಗಾಡಿ ಬರಲು ಮೂವರು ಅದರಲ್ಲಿ ಕುಳಿತು ಹೊರಟರು. ಮಜನೂನು ಬಾಗಿನ ಪೂರ್ವಕ್ಕೆ ಹೊಡೆಯಬೇಕೆಂದು ಬಾದಾಶಹನು ಗಾಡಿಯವನಿಗೆ ಹೇಳಿದನು. ಸ್ವಲ್ಪ ದೂರ ಪ್ರಯಾಣ ಮಾಡಲು ಮಜನೂನು ಬಾಗಿನ ಪೂರ್ವದ ಬಾಗಿಲ ಬಳಿಗೆ ಬಂದು ಸೇರಿದರು. ಮುಂದಕ್ಕೆ ಬಾದಾಶಹನು ಪಾಳೆಯಕ್ಕೆ ಹೊಡೆಯೆಂದನು. ವಜೀರನು, ಮಹಾಸ್ವಾಮಿಯವರು ಇಲ್ಲಿ ಒಂದು ಮಾತು ವಿಚಾರಿಸಿದರೆ ಒಳ್ಳೆಯದು ಎಂದನು. ಇಂದು ಅಲ್ಲಿಗೆ ಬರುವುದಾಗಿ ಹೇಳಿದ್ದಾನಲ್ಲವೇ, ಇಲ್ಲಿ ವಿಚಾರಿಸುವುದೇಕೆ? ಅಲ್ಲಿಯೇ ಹೋಗೋಣ. ಈ ವೇಳೆಗೆ ಅಲ್ಲಿ ಇರುವನಲ್ಲವೇ ಮಾತಿಯ? ಹೌದು ಮಹಾಸ್ವಾಮಿ, ಇಷ್ಟು ಹೊತ್ತಿಗೆ ಅಲ್ಲಿರುತ್ತಾರೆ. ಇಂದು ಬರುತ್ತೇನೆ ಎಂದು ಹೇಳಿದುದನ್ನು ಆ ಮನೆಯಾತನು ನನಗೆ ಹೇಳಿದನು. ಬಾದಾಶಹನು ಕೋಪಗೊಂಡಾಗಲೂ ಅಸಮಾಧಾನದಲ್ಲಿರುವಾಗಲೂ ಧ್ವನಿಯು ಒಂದು ಕಾಠಿಣ್ಯವನ್ನು ತಾಳುತ್ತಿತ್ತು. ಈ ಮಾತುಗಳ ಧ್ವನಿಯಲ್ಲಿ ಆ ಕಾಠಿಣ್ಯವನ್ನು ಕಂಡು ವಜೀರನು ಇವನೇನು ಮಾಡುವನೋ ಎಂದು ಯೋಚಿಸುತ್ತಿದ್ದನು. ಮಾತಿಯನು, ಬುದ್ಧಿ ಹೇಳುವವರು ಉಪಾಯವಾಗಿ ಮನೆಯಲ್ಲಿ ಕರೆಯಿಸಿ ಒಂದು ಮಾತನ್ನು ಹೇಳಬಾರದಾಗಿತ್ತೆ, ಇಲ್ಲಿ ಬಂದು ಗಲಾಟೆ ಮಾಡಿ ಊರಿಗೆಲ್ಲ ತಿಳಿಯುವಂತೆ ಮಾಡಬೇಕೆ ಎಂದು ಯೋಚಿಸುತ್ತಿದ್ದನು. ಇಬ್ಬರಲ್ಲಿ ಒಬ್ಬರಿಗೂ ಬಾದಾಶಹನನ್ನು ಇನ್ನೊಂದು ಮಾತನಾಡಿಸುವುದಕ್ಕೆ ಧೈರ್ಯವಿಲ್ಲ, ಸುಮ್ಮನಿದ್ದರು. ಪಾಳೆಯದ ಸಣ್ಣ ಸಣ್ಣ ದೀಪಗಳು ಕಾಣಲಾರಂಭಿಸಿದವು. ಬಾದಾಶಹನು, ಮಾತಿಯ, ಯಾವ ಮನೆ? ಗಾಡಿಯವನಿಗೆ ಹೇಳು ಎಂದನು. ಆ ಮನೆಯ ಬಳಿ ಚೌಕಕ್ಕೆ ಬರಲು ಗಾಡಿಯನ್ನು ನಿಲ್ಲಿಸಿ ಹೇಳಿ ಬಾದಾಶಹನು ಇಳಿದನು. ಆ ಮನೆಯೇ ಎಂದು ಕೇಳಿ, ಹೌದು ಕಾವನ್ ಎನ್ನಲು ಅಲ್ಲಿಗೆ ತಾನೇ ಮುಂದಾಗಿ ನಡೆದನು. ಆ ಮನೆ ಸ್ವಲ್ಪ ಒಳ್ಳೆಯ ಮನೆಯೇ, ಮನೆಯವರು ನೆಮ್ಮದಿವಂತರೆಂದು ತೋರುತ್ತಿತ್ತು. ಅದರ ಮುಂಭಾಗದ ಹಜಾರದಲ್ಲಿ ಒಂದು ದೀಪವನ್ನು ಗೂಡಿನಲ್ಲಿಟ್ಟಿದ್ದರು. ಯಾರು ಜನವಿದ್ದಂತೆ ತೋರಲಿಲ್ಲ. ಬಾದಾಶಹನು ಮುಂದೆಯೂ ಅವನ ಹಿಂದೆ ವಜೀರನು ಮಾತಿಯನು ಒಳಗೆ ನಡೆದರು. ಬಾಗಿಲ ಬಳಿಯಿಂದ ಸ್ವಲ್ಪ ವಯಸ್ಸಾದ ಮನುಷ್ಯನೊಬ್ಬನು ಮುಂದಕ್ಕೆ ಬಂದು, ಯಾರು ಎಂದನು. ಮಾತಿಯನನ್ನು ನೋಡಿ ಇವರು ಯಾರು ಎನ್ನುವಂತೆ ದೃಷ್ಟಿಯನ್ನು ಸೂಚಿಸಿದನು. ಮಾತಿಯನು ಹುಬ್ಬನ್ನು ಸ್ವಲ್ಪ ಎತ್ತಿ ಬಾದಾಶಹನ ಕಡೆ ಕಣ್ಸನ್ನೆ ಮಾಡಿ, ಸುಮ್ಮನಿರು ಬಾಯಿಯ ಬಳಿ ಸುಮ್ಮನಿರೆಂದು ಬಾಯಿಯ ಬಳಿ ಕೈ ಎತ್ತಿ
ಸೂಚಿಸಿದನು. ಬಾದಾಶಹನು, ಆತನು ಬಂದಿದ್ದಾನೇನಯ್ಯ ಎಂದನು. ಮಾತೆಯನು, ಕಾವನ್ ನಾನು ವಿಚಾರಿಸುತ್ತೇನೆ ಎಂದು ಮನೆಯವನನ್ನು ಒಂದು ಕಡೆಗೆ ಕರೆದುಕೊಂಡು ಹೋಗಿ ಅರ್ಧ ನಿಮಿಷದಲ್ಲಿ ಹಿಂದಕ್ಕೆ ಬಂದು, ಮಹಾಸ್ವಾಮಿ ಬಂದಿದ್ದಾರೆ, ಯಾರು ಬರದಂತೆ ನೋಡಿಕೊಳ್ಳುವುದಕ್ಕೆಂದು ಇವರನ್ನು ಇಲ್ಲಿ ಕಾವಲಿರಿಸಿದ್ದಾರೆ, ಅವರು ಒಳಗೆ ಹುಡುಗಿಯ ಸಂಗಡ ಮಾತನಾಡುತ್ತಿದ್ದಾರೆ ಎಂದನು. ಸರಿ, ಅದೇನಯ್ಯ ಶಾಲು ಕೈಯಲ್ಲಿ? ಕಾವನ್, ಇದು ಅವರ ಶಾಲು, ಇದನ್ನು ಹಿಡಿದುಕೊಂಡು ಇಲ್ಲೇ ಇರು ಎಂದು ಹೇಳಿ ಒಳಗೆ ಹೋದರು. ಇಲ್ಲಿತ್ತ? ಪಾದಾಶಕನು ಶಾಲನ್ನು ತೆಗೆದು ನೋಡಿದನು. ವಜೀರನಿಗೆ ಮುಖ ತಗ್ಗಿತು. ದೊರೆ ನೀಳವಾಗಿ ಉಸಿರನ್ನು ಬಿಟ್ಟನು. ಅವನ ಕಣ್ಣು ಅಡಗಿದ ಕೋಪದಿಂದ ತಳತಳಿಸುತ್ತಿತ್ತು. ಅವನು ವಜೀರನನ್ನು ಕುರಿತು, ಹೊನೆ ಎಂದನು. ವಜೀರನು, ಮಹಾಸ್ವಾಮಿ. ಬಾದಾಶಹನು, ಅವನು ಹೊರಗೆ ಬರಬೇಕಾದರೆ ಎಷ್ಟು ಹೊತ್ತು ಆಗುತ್ತದೆ? ಕಾವನ್, ಇನ್ನೇನು ಬಂದು ಬಿಡಬಹುದು, ಹುಡುಗಿ ಅವರ ಸಂಗಡ ಸರಿಯಾಗಿ ಮಾತನಾಡುವುದಿಲ್ಲವೆಂದು ಅವರಿಗೆ ಬಹಳ ಕೋಪ. ಬಂದು ಕುಳಿತಿದ್ದು ಸ್ವಲ್ಪ ಹೊತ್ತಿನ ಮೇಲೆ ಹೊರಟು ಹೋಗುತ್ತಾರೆ. ಈ ದಿನ ಬಹಳ ಹೊತ್ತು ನಿಲ್ಲುವುದಕ್ಕೆ ಬಂದಂತೆ ತೋರುವುದಿಲ್ಲ. ಹುಡುಗಿ ಖರಾಬ್ ಎಂದು ಇಂದು ನನ್ನ ಮೇಲೆ ಕೋಪಿಸಿಕೊಂಡರು. ನಾನೇನು ಮಾಡಲಿ ಮಹಾಸ್ವಾಮಿ, ಅವಳ ಇಷ್ಟ. ಬೇಡವೆಂದರೂ ಇವರು ಬರಬೇಕಾದದ್ದೇನು ಮಹಾಸ್ವಾಮಿ? ಗಾಡಿಯಲ್ಲಿ ಬಂದರೋ? ಇಲ್ಲ ಮಹಾಸ್ವಾಮಿ, ನಡೆದುಕೊಂಡೇ ಬರುತ್ತಾರೆ, ಒಬ್ಬರೇ ಬರುತ್ತಾರೆ. ಇಲ್ಲಿಗೆ ಅಲ್ಲಿಗೆ ಬಹಳ ಹತ್ತಿರ. ಇಲ್ಲಿಗೆ ಎಲ್ಲಿಗೆ? ವಜೀರನು, ಬಾಗಿಗೆ ಎಂದನು. ಒಂದು ಕ್ಷಣ ಹೊತ್ತು ಬಾದಶಹನು ಅವನು ಹೊರಗೆ ಬರಬೇಕಾದರೆ ಯಾವ ಬಾಗಿಲಲ್ಲಿ ಬರುತ್ತಾನೆ ಎಂದನು. ಮನೆಯವನು ತೋರಿಸಿದನು. ಬಾದಾಶಗನು ಅವರೆದುರಿಗೆ ಇದ್ದ ದೀಪವನ್ನು ತೆಗೆಸಿ ಅದನ್ನು ಒಂದು ಕಡೆಗೆ ದೂರವಾಗಿ ಇರಿಸ ಹೇಳಿದನು. ವಜೀರನು, ಮಹಾಸ್ವಾಮಿಯವರು ಒಳಗೆ ಹೋಗಿಯೇ ಅವರನ್ನು ನೋಡಬಹುದು, ಇಲ್ಲಿ ನಿಲ್ಲಬೇಕಾದ ಅವಶ್ಯಕವಿಲ್ಲ ಎಂದನು. ಬಾದಾಶಗನು, ಇರಲಿ, ಇಲ್ಲೇ ನೋಡೋಣ. ಹಾಗಾದರೆ ದೀಪವನ್ನು ಇಲ್ಲಿಟ್ಟರೆ ಅವರು ಹೌದೋ ಅಲ್ಲವೋ ಚೆನ್ನಾಗಿ ಕಾಣುವುದು ಎಂದು ವಜೀರನು ಬೇರೆ ಜಾಗವನ್ನು ತೋರಿಸಿದನು. ಬಾದಾಶಗನು, ಬೇಡ, ದೀಪ ಅಲ್ಲೇ ಇರಲಿ ಎಂದು ಮನೆಯವನನ್ನು ಕುರಿತು, ನೀನು ಬಾಗಿಲು ಒಳಕ್ಕೆ ನಿಂತುಕೋ, ಅವನು ಹತ್ತಿರ ಬಂದಾಗ ಒಂದೆರಡು ಮಾತನಾಡಿಸು, ನೋಡುವುದಕ್ಕೆ ಸಿದ್ಧರಾಗುತ್ತೇವೆ. ಅವನು ಬಾಗಿಲ ಒಳಗಿಂದ ಇಲ್ಲಿ ಹೆಜ್ಜೆ ಇಟ್ಟಾಗ ಸಲಾಂ ಎಂದು ಸ್ಪಷ್ಟವಾಗಿ ಹೇಳು ಎಂದು ಹೇಳಿದನು. ಮನೆಯವನು ಅಪ್ಪಣೆ ಎಂದನು. ಬಾದಾಶವನು ಬಾಗಿಲ ಬಳಿ ಎಡಗಡೆ ಗೋಡೆಗೆ ಸರಿಯಾಗಿ ನಿಂತು ತನ್ನ ಎಡಗಡೆಗೆ ವಜೀರನನ್ನು ನಿಲ್ಲಿಸಿಕೊಂಡು, ಮನೆಯವನನ್ನು ಒಳಗೆ ಹೋಗಿ ನಿಂತುಕೋ ಎಂದನು. ಅವನು ಒಳಗೆ ಹೋದನು. ಒಂದು ಕ್ಷಣ ಬಿಟ್ಟು ಬಾದಾಶವನು ಅವನನ್ನು ಹಿಂದಕ್ಕೆ ಕರೆದು, ಜ್ಞಾಪಕವಿರಲಿ, ಅವನು ಇಲ್ಲಿ ಅಡಿ ಇಟ್ಟಾಗ ಸಲಾಂ ಎನ್ನಬೇಕು, ಅವನನ್ನು ನಾವು ನೋಡುವುದಕ್ಕೆ ಸರಿ ಹೋಗುತ್ತದೆ ಎಂದನು. ಅಪ್ಪಣೆ ಕಾವನ್, ನೀನು ಅಲ್ಲೇ ಇರು. ಅಪ್ಪಣೆ. ಅವನು ಒಳಗೆ ನಿಂತನು. ಬಾದಾಶಗನು ವಜೀರನು ಬಾಗಿಲು ಬಳಿಗೆ ನಿಂತರು. ಮಾತಿಯ ಹಜಾರದಲ್ಲೇ ಇನ್ನಷ್ಟು ದೂರದಲ್ಲಿ ನಿಂತನು. ಸ್ವಲ್ಪ ಹೊತ್ತು ಯಾರೂ ಕದಲಿಲ್ಲ. ಬಂದಿದ್ದ ಮನುಷ್ಯನು ಶಹಜಾದನೇ ಎಂಬುದರಲ್ಲಿ ವಜೀರನಿಗೂ ಮಾತಿಯನಿಗೂ ಸಂದೇಹವಿರಲಿಲ್ಲ. ಉಂಗುರ ಶಹಜಾದನದು, ಶಾಲು ಶಹಜಾದನದು, ನಡೆದುಕೊಂಡೇ ಬಂದಿದ್ದಾನೆ. ತೋಟ ಹತ್ತಿರವಾಗಿದ್ದರಿಂದ ಬೆಳಿಗ್ಗೆ ಮಜೂನು ಬಾಗಿಗೆ ಹೋದದು ಈ ಉದ್ದೇಶದಿಂದಲೇ ಇರಬೇಕು. ಇವೆಲ್ಲವೂ ಬಾದಶಹನಿಗೂ ಗೊತ್ತು. ವಜೀರನು ದರೆಯ ಉದ್ದೇಶವೇನಿರಬಹುದು ಎಂದು ಊಹಿಸಲು ಯತ್ನಿಸಿದನು. ಬಾದಶಹನು ಮಗನನ್ನು ಹಿಡಿದು ಬೈದಾನೋ ಹೊಡೆಯುವನೋ ಅಂತೂ ಕೋಪಗೊಂಡಿದ್ದನು. ಏನೂ ಮಾಡಲಾರ. ಮಗನು ಇಂಥ ಕೆಲಸದಲ್ಲಿ ಉದ್ಯುಕ್ತನಾಗಿದ್ದಾಗಲೇ ತಾನು ಎದುರಿಗೆ ಬಂದು ಚೆನ್ನಾಗಿ ಅವಮಾನವಾಗುವಂತೆ ಮಾಡಬೇಕೆಂದು ಉದ್ದೇಶಿಸಿರಬಹುದು. ತನ್ನ ಒಬ್ಬನೇ ಮಗನು ಎಂಬುದಕ್ಕಲ್ಲವಾದರೂ ಪ್ರಿಯಳಾದ ರಾಣಿಯ ಮಗನೆಂಬುದಕ್ಕಾಗಿ ದೊರೆ ಅವನಿಗೆ ಇನ್ನೇನನ್ನು ಮಾಡಲಾರ ಎಂದುಕೊಂಡನು. ಆಮೇಲೆ ಎಂಥ ಕೆಲಸಕ್ಕೆ ಎಲ್ಲಿ ಹೋಗುವುದಾದರೂ ಹೋಗಿ ಅವಳಿಗೆ ಹೇಳಿ ಬರುತ್ತಿದ್ದವನು ಇಂದು ಹೇಳದೆಯೇ ಬಂದನಲ್ಲ ಎಂದು ಜ್ಞಾಪಕ ಮಾಡಿಕೊಂಡನು. ಇಷ್ಟು ಹೊತ್ತು ಮನೆಯಲ್ಲಿ ಒಂದು ಶಬ್ದವೂ ಇಲ್ಲ. ಪಾದಶಗನು ಸುಮ್ಮನೆ ನಿಂತಿದ್ದನು. ಕೊನೆಗೆ ಒಳಗಡೆಯ ಬಾಗಿಲೊಂದು ಸ್ವಲ್ಪ ತೆರೆದ ಶಬ್ದವಾಯಿತು. ಪಾದಶ ಸ್ಥಿರವಾಗಿ ನಿಮಿರಿದನು. ವಜೀರನು ಸ್ವಲ್ಪ ಸರಿದನು. ಒಳಗೆ ಇದ್ದ ಮನೆಯವರೊಂದಿಗೆ ಯಾರೋ ಒಂದೆರಡು ಮಾತನಾಡಿದರು. ಧ್ವನಿ ಅಷ್ಟು ಸ್ಪಷ್ಟವಾಗಿ ಕೇಳಲಿಲ್ಲ. ಒಡನೆಯೇ ಆತ ಬಾಗಿಲ ಕಡೆಗೆ ನಡೆದು ಬಂದು ಶಬ್ದ ಕೇಳಿತು. ಸಲಾಂ ಕಾವನ್, ಸಲಾಂ ಎಂದು ಮನೆಯವನು ಹೇಳಿದನು. ಎರಡನೆಯ ಸಲಾಂ ಎಂಬ ಮಾತು ಬಂದಿದ್ದವನು ಹೊರಗೆ ಅಡಿ ಇಡುವ ವೇಳೆಗೆ ಸರಿಯಾಗಿ ಕೇಳಿಸಿತು. ವಜೀರನು ಬಾಗಿಲ ಕಡೆಗೆ ನೋಡಿದನು. ಯುವಕನ ಮುಖ ಒಂದು ಕಡೆಗೆ ಸರಿಯಾಗಿತ್ತು, ಸರಿಯಾಗಿ ಕಾಣಲಿಲ್ಲ. ಯುವಕನ ಮುಖ ಒಂದು ಕಡೆ ಇತ್ತು, ಸರಿಯಾಗಿ ಕಾಣಲಿಲ್ಲ. ಆದರೆ ಅವನು ಹಾಕಿಕೊಂಡ ನಿಲುವಂಗಿ ಶಹಜಾದನ ಅಂಗಿಯಾಗಿತ್ತು. ವಜೀರನು ತಿರುಗಿ ನೋಡಿದಾಗ ಬಾದಾಶಗನು ಆ ಕಡೆಗೆ ಹಾಗೆ ನೋಡಿದನು. ಒಡನೆ ಎಡಗೈಯನ್ನು ಎತ್ತಿ ಯುವಕನು ಕಣ್ಣಿಗೆ ಬೀಳದಂತೆ ತನ್ನ ಮುಖಕ್ಕೆ ಅಡ್ಡ ಹಿಡಿದು ಅಲ್ಲ ಎಂದು ಮೆಲ್ಲಗೆ ಹೇಳಿ ಸಿದ್ಧವಾಗಿದ್ದ ಕತ್ತಿಯನ್ನು ಸರ್ರನೆ ಸೆಳೆದು ಮಿಂಚಿನಂತೆ ಯುವಕನ ಕುತ್ತಿಗೆಗೆ ಸರಿಯಾಗಿ ಬೀಸಿದನು. ವಜೀರನು ಹಾ ಎಂದು ಬಾದಾಶಗನ ಕೈಯನ್ನು ಹಿಡಿಯಲು ಕೈ ನೀಡಿದನು. ಮಿಂಚಲ್ಲೂ ತೊಡಕಬಲ್ಲ ಕೈ ಯಾವುದು? ಯುವಕನ ತಲೆಯು ಮುಂಡವು ಬೇರೆಯಾಗಿ ಕೆಳಗೆ ಬಿದ್ದಿದ್ದವು. ಬಾದಾಶಹನು ಆಗ್ರಹದಿಂದ ದಪ್ಪವಾದ ಧ್ವನಿಯಿಂದ ನೇಚನ ದೇಹವನ್ನು ಗಾಡಿಯಲ್ಲಿ ಹಾಕಿ ಎಂದನು. ದೊರೆ ಒಬ್ಬನೇ ಒಬ್ಬ ಮಗನನ್ನು ಕೊಂದನಲ್ಲ ಎಂದು ವಜೀರನಿಗೂ ಮಾತಿಯನಿಗೂ ಆಶ್ಚರ್ಯವು ಖೇದವು ಒಂದಕ್ಕಿಂತ ಹೆಚ್ಚಾಗಿದ್ದವು. ವಜೀರನು ಬಾಗಿಲ ಬಳಿ ಬಂದು
ಮುಂಡವನ್ನು ತಲೆಯನ್ನು ಹತ್ತಿರ ಇರಿಸಿದನು. ಮಾತಿಯನು ಮನೆಯವರು ಹತ್ತಿರ ಬಂದು ನಿಂತರು. ವಜೀರನು, ಈತ ಶಹಜಾದರಲ್ಲ ಎಂದನು. ಬಾದಶಾ, ಹಾ, ಇವನು ಅಬು ಸಯ್ಯಬ್. ಬಾದಶಾಹನು ಹತ್ತದ್ದು ಯಾರು ಅದುವರೆಗೆ ನೋಡಿರಲಿಲ್ಲ. ಆಗ ಅವನ ಕಣ್ಣಲ್ಲಿ ನೀರು ಬಂತು. ಮಣಕಾಲೂರಿ ದೇವರಿಗೆ ನಮಸ್ಕಾರ ಮಾಡಿ ಯುವಕನು ತನ್ನ ಮಗನು ಅಲ್ಲದುದಕ್ಕೆ ವಂದನೆಯನ್ನು ಅರ್ಪಿಸಿದನು. ಹೋಗುತ್ತಾ ಮಜನೂನು ಬಾಗಿನ ಮೇಲೆ ಹೋದನು. ಉದ್ಯಾನದಲ್ಲಿ ಹೊಕ್ಕು ಮಹಲಿನ ಬಳಿ ಬರಲು ಶಹಜಾದನು ಒಳಗೆ ಇರುವನೆಂದು ತಿಳಿಯಿತು. ಬಾದಶಾಹನು ಮಂತ್ರಿಯು ಒಳಗೆ ಹೋದರು. ಶಹಜಾದನು ಎದ್ದು ದಯ ಮಾಡಬೇಕು, ತಾವು ದಯ ಮಾಡುವುದು ತಿಳಿಯಲಿಲ್ಲ ಎಂದನು. ಬಾದಶಾಹನು, ಈ ಉಂಗುರ ನಿನ್ನದೇನಯ್ಯ ಎಂದನು. ತಮ್ಮಲ್ಲಿ ಹೇಗೆ ಬಂತು? ಅಬು ಸಯ್ಯದ್ ಯಾರೋ ಫಕೀರನಿಗೆ ಕೊಟ್ಟೆನೆಂದನಲ್ಲ, ತಾವೇ ಆ ಫಕೀರರಾಗಿದ್ದೀರೋ? ಅವನಿಗೆ ನೀನೇಕೆ ಕೊಟ್ಟೆ? ಹುಡುಕಾಟಕ್ಕೆ ಒಂದು ದಿನ ಅವನು ಕೈಗೆ ಹಾಕಿಕೊಂಡನು, ಆಮೇಲೆ ಕೊಡಲಿಲ್ಲ. ಎರಡು ಮೂರು ದಿನದ ಮೇಲೆ ಕೇಳಿದರೆ ಯಾರೋ ಫಕೀರನಿಗೆ ಭಿಕ್ಷೆ ಕೊಡಿ ಕೇಳಿದನೆಂದು, ಆ ಸಮಯದಲ್ಲಿ ಇನ್ನೇನೂ ಹತ್ತಿರ ಇಲ್ಲದ್ದರಿಂದ ಇದನ್ನು ಕೊಟ್ಟೆನೆಂದು ಹೇಳಿದನು. ಅವನು ಬರಲಿ ಕೇಳೋಣ. ಹುಡುಕಾಟಕ್ಕೆ ಉಂಗುರವನ್ನು ತೆಗೆದುಕೊಂಡನೆ. ಹುಡುಗಾಟ ಸ್ವಲ್ಪ ಹೆಚ್ಚಾಗಿರುವಂತೆ ತೋರುತ್ತದೆ. ಹುಜೂರ್ ಕ್ಷಮಿಸಬೇಕು, ಅವನು ಸ್ವಲ್ಪ ತಮಾಷೆಯ ಮನುಷ್ಯ, ಒಂದೊಂದು ಸಲ ಹೀಗಾಗುತ್ತದೆ. ನಾನು ಬೇಡವೆಂದು ಹೇಳುತ್ತಿದ್ದೇನೆ, ಕೊಂಚ ದಿನದಲ್ಲಿ ಸರಿ ಹೋಗುವುದು. ನಿನ್ನ ಬಟ್ಟೆಗಳನ್ನು ಹುಡುಕಾಟಕ್ಕೆ ತೆಗೆದುಕೊಂಡನು? ಅವು ನನ್ನ ಬಟ್ಟೆ ಅಲ್ಲ. ಶಹಜಾದನ ಸ್ನೇಹಿತನು ಅವನ ಬಟ್ಟೆಗೆ ಸರಿಯಾದ ಬಟ್ಟೆಯನ್ನು ಹಾಕಬೇಕು ಎಂದು ಜೊತೆ ಬಟ್ಟೆಯನ್ನು ಮಾಡಿಸಿದನು. ಇದನ್ನೆಲ್ಲ ತಾವು ನೋಡಿದ್ದು ಹೇಗೆ ಅಯ್ಯ? ಆ ಪ್ರಶ್ನೆಗಳನ್ನು ಆಮೇಲೆ ಕೇಳುವೆಯಂತೆ. ಈ ಉಂಗುರವನ್ನು ಇನ್ನು ಮೇಲಾದರೂ ಭದ್ರವಾಗಿ ಇಟ್ಟುಕೋ. ಅಬು ಸಯ್ಯದನನ್ನು ಹಿಂದೆ ಗಾಡಿಯಲ್ಲಿ ತರುತ್ತಿದ್ದಾರೆ, ನೋಡಿಕೊ, ನಾವು ಹೊರಡುತ್ತೇವೆ ಎಂದು ಬಾದಶಾಹನು ವಜೀರನೊಂದಿಗೆ ಪಟ್ಟಣಕ್ಕೆ ಹಿಂದಿರುಗಿದನು. ಇಲ್ಲಿಗೆ ಕತೆ ಮುಗಿಯಿತು. ಬಾದಶಾಹನ ದಂಡನೆ. ಈ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ, ಸುಳ್ಯ.